ನಮಸ್ಕಾರ, ಕಿಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕಾಸರಗೋಡು ಕ್ಷೇತ್ರದ ನಕಲಿ ಮತದಾನವಾದ ಬೂತ್ಗಳಲ್ಲಿ ಭಾನುವಾರ ಮರುಮತದಾನ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ. ಅಭ್ಯರ್ಥಿಗಳಿಂದ ಮತ್ತೆ ಆರಂಭಗೊಂಡ ಪ್ರಚಾರ ಕಾರ್ಯ. ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ತರಬೇತಿ ಶಿಬಿರ ಆರಂಭ. ಎರಡು ದಿನಗಳ ಕಾಲ ನಡೆಯುವ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ಮಿನಿ ಸಭಾಂಗಣದಲ್ಲಿ ಚಾಲನೆ. ಪೆರಿಯ ಅವಳಿ ಕೊಲೆ ಪ್ರಕರಣ ಬಂಧಿತ ಎಂಟನೇ ಆರೋಪಿ ಸಿಐಟಿಯು ಕಾರ್ಯಕರ್ತ ಸುಭೀಷನಿಗೆ ಮೂರು ದಿನಗಳ ಪೊಲೀಸ್ ಕಸ್ಟಡಿ. ಘಟನೆ ನಡೆದ ಸ್ಥಳಕ್ಕೆ ಕರೆದು ಇದು ಮಾಹಿತಿ ಕಲೆ ಹಾಕಿದ ಕ್ರೈಂ ಬ್ರಾಂಚ್ ತನಿಖಾ ತಂಡ. ಶಾಲೆ ಆರಂಭಕ್ಕೆ ಮೊದಲೇ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯಪುಸ್ತಕಗಳ ವಿತರಣೆ. ಒಂದು ವಾರದೊಳಗೆ ಪಠ್ಯಪುಸ್ತಕ ವಿತರಣೆ ಪೂರ್ಣಗೊಳ್ಳುವುದೆಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಹೇಳಿಕೆ. ಬಿಸಿಲ ಧಗೆಯಿಂದ ಮಂಜೇಶ್ವರ ಪರಿಸರ ಪ್ರದೇಶಗಳಲ್ಲಿ ಬರಿದಾಗಿವೆ ಜಲಸಂಪನ್ಮೂಲಗಳು. ಕೆಲವೆಡೆ ಕುಡಿಯಲು ನೀರಿಲ್ಲದೆ ಜನರ ಹಾಹಾಕಾರ. ಸಾರ್ವಜನಿಕ ಬಾವಿಯನ್ನು ದುರಸ್ತಿಗೊಳಿಸಲು ಸ್ಥಳೀಯರ ಒತ್ತಾಯ. ಜಿಲ್ಲೆಯಲ್ಲಿ ಕಳೆದ ದಿನ ಸಂಚರಿಸುವ ಲೋಕ ಅದಾಲತ್ ಪ್ರಯಾಣ ಆರಂಭ. 23ರ ತನಕ ಕಾಸರಗೋಡು ಮಂಜೇಶ್ವರ ತಾಲೂಕುಗಳಲ್ಲಿ ಮೊಬೈಲ್ ಅದಾಲತ್ ಪಯಣ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕಣ್ಣೂರು ಲೋಕಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಪತ್ತೆ ಹಚ್ಚಿದ ಏಳು ಬೂತ್ಗಳಲ್ಲಿ ಭಾನುವಾರ ಮರು ಮತದಾನ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಈ ಕುರಿತು ಎಲ್ಲ ಅಭ್ಯರ್ಥಿಗಳಿಗೂ ಈಗಾಗಲೇ ಮಾಹಿತಿ ರವಾನಿಸಲಾಗಿದ್ದು ಎಲ್ಲರೂ ಮತ್ತೆ ಪ್ರಚಾರ ಕಾರ್ಯಕ್ಕೆ ಸಜ್ಜಾಗಿದ್ದಾರೆ. ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6ರ ತನಕ ಮತದಾನ ನಡೆಯಲಿದೆ. ಕಾಸರಗೋಡು ಕಣ್ಣೂರು ಕ್ಷೇತ್ರದಲ್ಲಿ ನಕಲಿ ಮತದಾನ ಪತ್ತೆ ಹಚ್ಚಿದ್ದ 7 ಕೇಂದ್ರಗಳಲ್ಲಿ ಭಾನುವಾರ ಮರು ಮತದಾನ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಕಾಸರಗೋಡು ಕಲ್ಯಾಶೇರಿಯ ಬೂತ್ ಸಂಖ್ಯೆ 19, ಪಿಲಾತರ ಬೂತ್ ಸಂಖ್ಯೆ 69, ಪುದಿಯಂಗಾಡಿ ಜುಮಾತ್ ಎಚ್ಎಸ್ ನಾರ್ತ್ ಬ್ಲಾಕ್ ಬೂತ್ ಸಂಖ್ಯೆ 70, ಜುಮಾತ್ ಎಚ್ಎಸ್ ಸೌತ್ ಬ್ಲಾಕ್ ಎಂಬಿಡಗಳಲ್ಲಿ ಹಾಗೂ ಕಣ್ಣೂರು ತಳಿಪರಂಬ ಬೂತ್ ಸಂಖ್ಯೆ 166, ಪಾಂಬುರತಿ ಮಾಪಿಳ AUPS ತ್ರಿಕರಿಪುರ 48 ಬೂತ್ ಸಂಖ್ಯೆ ಕೂಳಿಯಾಡ ಧರ್ಮಡದ ಈ 2 ಬೂತ್ಗಳಲ್ಲಿ ಮರು ಮತದಾನ ನಡೆಸಲಾಗುವುದು. 19ರಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6ರ ತನಕ ಮತದಾನ ನಡೆಯಲಿದೆ. ಚುನಾವಣೆಗೆ ಅಗತ್ಯವಾದ ಸಿದ್ಧತೆಗಳನ್ನು ನಡೆಸಲು ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಮಾಹಿತಿ ರವಾನಿಸಲು ಚುನಾವಣಾ ಆಯೋಗ ರಿಟರ್ನಿಂಗ್ ಆಫೀಸರ್ಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ. ನಕಲಿ ಮತದಾನದ ಕಾರಣ ಮರು ಮತದಾನ ಘೋಷಣೆಯಾದ ಬೆನ್ನಲ್ಲೇ ಅಭ್ಯರ್ಥಿಗಳು ಮತ್ತೆ ಪ್ರಚಾರಕ್ಕೆ ಅಣಿಯಾಗಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ 1 ದಿನ ಮಾತ್ರ ಬಾಕಿ ಇರುವ ಕಾರಣ ಎಲ್ಲ ಮತದಾರರನ್ನು ಮುಖತಃ ಭೇಟಿ ಮಾಡಿ ಓಟು ಕೇಳಲು ತರಾತುರಿಯಲ್ಲಿದ್ದಾರೆ ಎಲ್ಲ ಅಭ್ಯರ್ಥಿಗಳು. NDA ಅಭ್ಯರ್ಥಿಯಾಗಿರುವ ರವೀಶ್ ತಂತ್ರಿ ಕುಂಟಾರ್ ಅವರು ಪಿಲಾತರದಿಂದ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. UDFನ ರಾಜಮೋಹನ್ ಉಣಿತಾನ್ ಪುದಿಯಂಗಾಡಿ ಜುಮಾ ಶಾಲೆಯ 69-70 ಬೂತ್ಗಳ ಮತದಾರರನ್ನು ಸಂದರ್ಶಿಸಿದರು. ತರುವಾಯ ಪಿಲಾತರ 19ನೇ ಬೂತಿನ ಮತದಾರರನ್ನು ಭೇಟಿಯಾದರು. ಎಡರಂಗ ಅಭ್ಯರ್ಥಿ KP ಸತೀಶ್ ಚಂದ್ರರಿಗೋಸ್ಕರ ವಿವಿಧ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಶನಿವಾರ ಅಭ್ಯರ್ಥಿ ಗೃಹ ಸಂದರ್ಶನ ನಡೆಸಿ ಮತ ಯಾಚಿಸಲಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ನಕಲಿ ಮತದಾನದ ಹಿನ್ನೆಲೆಯಲ್ಲಿ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಆದೇಶ ನೀಡುತ್ತಿರುವುದು ಇದೇ ಮೊತ್ತ ಮೊದಲಾಗಿದೆ. ಈ ಸನ್ನಿವೇಶದಲ್ಲಿ ಮುಂದಿನ ಪ್ರತಿ ಓಟನ್ನು ತಮಗೆ ಸಿಗುವಂತೆ ಮಾಡಲು ಎಲ್ಲ ಅಭ್ಯರ್ಥಿಗಳು ತೀವ್ರ ಕಸರತ್ತನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಲೋಕಸಭಾ ಕ್ಷೇತ್ರದ 7 ಬೂತ್ಗಳಲ್ಲಿ ಮರು ಮತದಾನ ಆಗಲಿದ್ದು ಈ ಬೆಳವಣಿಗೆಯು NDAಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಸಲಿದೆ ಎಂದು NDA ಅಭ್ಯರ್ಥಿ ರವೀಶ್ ತಂತ್ರಿ ಕುಂಟಾರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಕಲಿ ಮತದಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಮರು ಮತದಾನಕ್ಕೆ ಆದೇಶಿಸಿರುವುದರಿಂದ NDAಗೆ ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ರೀಪೋಲಿಂಗ್ ಅನ್ನು ಸ್ವಾಗತಿಸುವುದಾಗಿ NDA ಅಭ್ಯರ್ಥಿ ರವೀಶ್ ತಂತ್ರಿ ಕುಂಟಾರು ಹೇಳಿದ್ದಾರೆ. ಎಡಬಲ ಒಕ್ಕೂಟಗಳು ತಮ್ಮ ಶಕ್ತಿ ಕೇಂದ್ರಗಳೆಂದು ಹೇಳಿಕೊಳ್ಳುವ ಪ್ರದೇಶಗಳಲ್ಲಿ ನಕಲಿ ಮತದಾನ ನಡೆದಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ದೃಢೀಕರಿಸಿದ ಹಿನ್ನೆಲೆಯಲ್ಲಿ ಘೋಷಿಸಿರುವ ರೀಪೋಲಿಂಗ್ನಿಂದಾಗಿ ಮುಂದೆ ಈ ರೀತಿ ನಕಲಿ ಮತ ಚಲಾವಣೆ ಮಾಡುವುದನ್ನು ನಿಯಂತ್ರಿಸಬಹುದೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆ ರೀಪೋಲಿಂಗ್ ತೀರ್ಮಾನಿಸಿದರೂ ಕೂಡಿ ಇಂದಿನ ಕಳ್ಳ ಓಟು ಚೀಟಿ ಜನಪ್ರತಿನಿಧಿ ಅಡಕ್ಕೆ ಅವರ ಮೂಲವರಿ ನಡವಡಿಯೋ ಅಲ್ಲಾತ ಆಫೀಸರ್ಸ್ ನಡವಡಿಯೋ ಕೂಡ ಸ್ವೀಕರಿಸಿದ್ದಾಗಿ ಕಾಣಲಿಲ್ಲ. ജനാധിപത്യ നിയമത്തിൽ തെരഞ്ഞെടുപ്പ് നടക്കണമെന്നായെങ്കിൽ ഇങ്ങനെ കള്ള വോട്ട് ചെയ്യുന്നവരും കള്ള വോട്ടിന് അനുകൂലിക്കുന്നവരും ഡിപ്പാർട്ട്മെന്റ് ഓഫീസർസ് ഇവരെ മുകളിൽ
ഒരേ ശരിയായ നടപടി സ്വീകരിച്ചിട്ടില്ലെങ്കിൽ ഇത് ഇനി മുമ്പോട്ട് കൂടി ആവർത്തിക്കും. ഒരു ചെറിയ ഭൂരിപക്ഷത്തിനായെങ്കിലും കൂടി ഞങ്ങള് NDA ജയിക്കും എന്നുള്ള പൂർണ്ണമായിട്ടുള്ള ആത്മവിശ്വാസത്തിലാണ്. അപ്പൊ അതുകൊണ്ട് ഇപ്പോ റീപോളിംഗ് നടക്കുമ്പോ അത് ನಕಲಿ ಮತದಾನ ನಡೆಯದಂತೆ ಮುಂದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಮತದಾನ ನಡೆಯುವಂತಾಗಲು ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರವೀಶ್ ತಂತ್ರಿ ಕುಂಟಾರು ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ತರಬೇತಿ ಶಿಬಿರ ಆರಂಭಗೊಂಡಿತು. ಜಿಲ್ಲಾಧಿಕಾರಿ ಕಚೇರಿಯ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ 2 ದಿನಗಳ ಕಾಲ ತರಬೇತಿ ನಡೆಯಲಿದೆ. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಉದ್ಯೋಗಸ್ಥರಿಗಾಗಿ 2 ದಿನಗಳ ತರಬೇತಿ ಶಿಬಿರ ಶುಕ್ರವಾರ ಆರಂಭಗೊಂಡಿತ್ತು. ಶನಿವಾರ ತರಬೇತಿ ಶಿಬಿರ ಮುಕ್ತಾಯಗೊಳ್ಳುವುದು. ಕಲೆಕ್ಟ್ರೇಟ್ನ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯುವ ಶಿಬಿರದಲ್ಲಿ ಕೌಂಟಿಂಗ್ ಸೂಪರ್ವೈಸರ್, ಕೌಂಟಿಂಗ್ ಅಸಿಸ್ಟೆಂಟ್ಗಳು, ಮೈಕ್ರೋ ಅಬ್ಸರ್ವರ್ ಭಾಗವಹಿಸುತ್ತಿದ್ದಾರೆ. 3 ತಂಡಗಳಾಗಿ ಶಿಬಿರ ನಡೆಯುವುದು. ಮೈಕ್ರೋ ಅಬ್ಸರ್ವರ್ಗಳಿಗೆ 21ರಂದು ಬೆಳಿಗ್ಗೆ ತರಬೇತಿ ಶಿಬಿರ ನಡೆಯಲಿರುವುದು. ಮತ ಎಣಿಕೆಗಾಗಿರುವ 450 ಉದ್ಯೋಗಸ್ಥರಿಗೆ ಮೊದಲ ಹಂತದ ರ್ಯಾಂಡಮೈಸೇಷನ್ ಪೂರ್ಣಗೊಳಿಸಲಾಗಿದೆ. ಮಂಜೇಶ್ವರ ವಿಧಾನಸಭಾ ಮಂಡಲದಲ್ಲಿ 14 ಮತ ಎಣಿಕೆ ಟೇಬಲ್ಗಳು, ಕಾಸರಗೋಡಿನಲ್ಲಿ 14 ಟೇಬಲ್ಗಳು, ಉದುಮಾ 12, ಕಾಂಜಂಗಾಡು 14, ತಿಕ್ಕರಿಪುರ 13, ಕಲ್ಯಾಶೇರಿ 12, ಪಯ್ಯನ್ನೂರು 12 ಸೇರಿ ಒಟ್ಟು 91 ಕೌಂಟಿಂಗ್ ಟೇಬಲ್ಗಳನ್ನು ಸಜ್ಜೀಕರಿಸಲಾಗಿದೆ. ಆಯಾ ವಿಧಾನಸಭಾ ಕ್ಷೇತ್ರಗಳ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರರು ಟೇಬಲ್ಗಳ ಮೇಲ್ನೋಟ ವಹಿಸುವರು. ನ್ಯೂಸ್ ಡೆಸ್ಕ್ KCN. ಪೆರಿಯ ಅವಳಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾದ 8ನೇ ಆರೋಪಿ CATU ಕಾರ್ಯಕರ್ತ ಸುಭೀಶ್ನನ್ನು 3 ದಿನಗಳಿಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಕೊಲೆ ನಡೆದ 5ನೇ ದಿನ ಈತ ಗಲ್ಫ್ ರಾಷ್ಟ್ರಕ್ಕೆ ಪಲಾಯನ ಮಾಡಿದ್ದನು. ಗುರುವಾರ ಮುಂಜಾನೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕ್ರೈಂ ಬ್ರಾಂಚ್ ತನಿಖಾ ತಂಡವು ಸುಭೀಶ್ನನ್ನು ಬಂಧಿಸಿತ್ತು. ಪೆರಿಯ ಅವಳಿ ಕೊಲೆ ಪ್ರಕರಣದಲ್ಲಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬಂಧಿಸಲ್ಪಟ್ಟ 8ನೇ ಆರೋಪಿ ಸುಭೀಶ್ನನ್ನು ಕೋರ್ಟು 3 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡಿದೆ. ಈತನನ್ನು ಕೊಲೆ ನಡೆದ ಸ್ಥಳಕ್ಕೆ ಕೊಂಡೊಯ್ದು ಮಾಹಿತಿ ಸಂಗ್ರಹಿಸಲಾಗುವುದು. ಶರತ್ಲಾಲ್ ಮತ್ತು ಕೃಪೇಶ್ನನ್ನು ಕೊಲೆಗೈದ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ದ ಸುಭೀಶ್ ಬಳಿಕ ಕೊಲ್ಲಿ ರಾಷ್ಟ್ರಕ್ಕೆ ಪರಾರಿಯಾಗಿದ್ದರು. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾದ ಈತನನ್ನು ಸೆರೆ ಹಿಡಿಯಲು ಕ್ರೈಂ ಬ್ರಾಂಚ್ ಪೊಲೀಸರು ಇಂಟರ್ಪೋಲ್ನ ಸಹಾಯ ಪಡೆಯಲು ಕ್ರಮ ಆರಂಭಿಸಿರುವಂತೆ ಈತ ಗುರುವಾರ ಮುಂಜಾನೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯುವ ಬಗ್ಗೆ ರಹಸ್ಯ ಮಾಹಿತಿ ಲಭಿಸಿದ ಪೊಲೀಸರು ಅಲ್ಲಿ ಕಾದಿ ನಿಂತು ಈತನನ್ನು ಬಂಧಿಸಿದರು. ಈತನ ಬಂಧನದೊಂದಿಗೆ ಈ ಕೊಲೆ ಪ್ರಕರಣದ ಎಲ್ಲ 14 ಮಂದಿ ಆರೋಪಿಗಳನ್ನು ಬಂಧಿಸಿದಂತಾಯಿತೆಂದು ಕ್ರೈಂ ಬ್ರಾಂಚ್ ಪೊಲೀಸರು ತಿಳಿಸಿದ್ದಾರೆ. ಇದರೊಂದಿಗೆ ಶೀಘ್ರದಲ್ಲೇ ಈ ಪ್ರಕರಣದ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ. ಘಟನೆ ನಡೆದ ಬಳಿಕ 90 ದಿನಗಳೊಳಗೆ ದೋಷಾರೋಪ ಪಟ್ಟಿ ಸಲ್ಲಿಸಲು ಕ್ರೈಂ ಬ್ರಾಂಚ್ ತನಿಖಾ ತಂಡ ಇದೀಗ ಸಿದ್ಧತೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್ KCN ನ್ಯೂಸ್. ಜಿಲ್ಲೆಯ ಶಾಲೆಗಳಲ್ಲಿ ಪಠ್ಯಪುಸ್ತಕ ವಿತರಣಾ ಕಾರ್ಯ 1 ವಾರದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಕಿರಿಯ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗಗಳಲ್ಲಿ 95% ಪುಸ್ತಕ ವಿತರಣೆ ಪೂರ್ಣಗೊಂಡಿದೆ. ಶಾಲೆಯ ಆರಂಭಕ್ಕೆ ಮುನ್ನ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ಮಕ್ಕಳ ಕೈಗೆ ತಲುಪಿಸಲಾಗುವುದೆಂದು DDE ಡಾಕ್ಟರ್ ಗಿರೀಶ್ ಚೋಳೈಲ್ ತಿಳಿಸಿದ್ದಾರೆ. ಜಿಲ್ಲೆಯ ಶಾಲೆಗಳಲ್ಲಿ ಪಾಠ್ಯಪುಸ್ತಕಗಳ ವಿತರಣಾ ಕಾರ್ಯ 1 ವಾರದೊಳಗೆ ಪೂರ್ಣಗೊಳ್ಳುವುದೆಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಡಾಕ್ಟರ್ ಗಿರೀಶ್ ಚೋಳೈಲ್ ತಿಳಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಯೂನಿಫಾರ್ಮ್ ವಿತರಣೆ ಕೂಡ ಆರಂಭಗೊಂಡಿದೆ. ಪ್ರಸ್ತುತ LP UP ವಿಭಾಗಗಳ 95% ಪುಸ್ತಕ ವಿತರಣೆ ಪೂರ್ಣಗೊಳಿಸಲಾಗಿದೆ. ಹೈಸ್ಕೂಲ್ ವಿಭಾಗದಲ್ಲಿ 75% ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿತರಿಸಲಾಗಿದೆ. 9ನೇ ಮತ್ತು 10ನೇ ತರಗತಿ ಪಠ್ಯಪುಸ್ತಕಗಳು ಈ ವರ್ಷ ಬದಲಾಗಿವೆ. ಇವುಗಳನ್ನು ಮಾತ್ರವೇ ವಿತರಿಸಲು ಬಾಕಿ ಇದೆ. ಇವುಗಳ ಮುದ್ರಣ ಕಾರ್ಯವನ್ನು ಪೂರ್ಣಗೊಳಿಸಿ ಪುಸ್ತಕ ಡಿಪೋಗಳಿಗೆ ತಲುಪಿಸಲಾಗಿದೆ ಎಂದು ಡಾಕ್ಟರ್ ಗಿರೀಶ್ ಚೋಳೈಲ್ ತಿಳಿಸಿದ್ದಾರೆ. ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲು ಉಪಜಿಲ್ಲೆಗಳ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಮುಖ್ಯೋಪಾಧ್ಯಾಯರುಗಳಿಗೆ ಸೂಚನೆ ನೀಡಲಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಲಾಗುವುದು. ಕಳೆದ ಶೈಕ್ಷಣಿಕ ವರ್ಷದಲ್ಲೂ ಶಾಲಾರಂಭಕ್ಕೆ ಮುನ್ನವೇ ಪುಸ್ತಕಗಳನ್ನು ವಿತರಿಸಲಾಗಿತ್ತು. ಪುಸ್ತಕ ವಿತರಣೆಯ ಬೆನ್ನಿಗೆ ಉಚಿತ ಸಮವಸ್ತ್ರಗಳನ್ನು ವಿತರಿಸಲಾಯಿತು ಎಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಡಾಕ್ಟರ್ ಗಿರೀಶ್ ಚೋಳೈಲ್ ಹೇಳಿದ್ದಾರೆ. ಬಿಸಿಲ ದಗೆ ಏರುತ್ತಿದ್ದಂತೆಯೇ ಮಂಜೇಶ್ವರ ಸಹಿತ ಪರಿಸರ ಪ್ರದೇಶಗಳಲ್ಲಿ ಜಲಸಂಪನ್ಮೂಲಗಳು ಬತ್ತಿ ಬರಿದಾಗಲಾರಂಭಿಸಿವೆ. ಈ ನಿಟ್ಟಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿರುವ ಬಾವಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕುಂಜತೂರು, ಮಂಜೇಶ್ವರ, ಉಪ್ಪಳ, ಕುಂಬಳೆ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬಿಸಿಲ ದಗೆ ಹೆಚ್ಚುತ್ತಿದ್ದು
ಜತೆಗೆ ಜಲಸಂಪನ್ಮೂಲಗಳು ಬತ್ತಿ ಬರಿದಾಗಲಾರಂಭಿಸಿವೆ. 38 ಡಿಗ್ರಿಗೆ ತಾಪಮಾನ ತಲುಪಿರುವುದರಿಂದ ಬಹುಬೇಗನೆ ಮಂಜೇಶ್ವರ ಆಸುಪಾಸು ಪ್ರದೇಶಗಳಲ್ಲಿ ಜಲಸಂಪನ್ಮೂಲಗಳು ಹಾಗೂ ಹೊಳೆಗಳು ಬತ್ತಲಾರಂಭಿಸಿವೆ. ಜಿಲ್ಲೆಯ 15% ಜಲಸಂಪನ್ಮೂಲಗಳು ಈಗಾಗಲೇ ಪೂರ್ಣವಾಗಿ ಬತ್ತಿವೆ. ಪಯಸ್ವಿನಿ ಮೊದಲಾದ ಹೊಳೆಗಳಲ್ಲಿ ನೀರಿನ ಮಟ್ಟ ತೀರಾ ಇಳಿಮುಖವಾಗಿದೆ. ಮಂಜೇಶ್ವರದ ಕೆಲಬಾವಿಗಳಲ್ಲಿ ಈಗ ಕಲುಷಿತ ನೀರು ಲಭಿಸುತ್ತಿದೆ. ನಗರದ ಬಾವಿಗಳಲ್ಲಿ ಕುಡಿಯುವುದಕ್ಕಷ್ಟೇ ನೀರು ಲಭ್ಯವಾಗುತ್ತಿದೆ. ಹಿಂದೆ ಮಂಜೇಶ್ವರದ ಹಲವೆಡೆ ಸಾಮಾನ್ಯ ಜನರು ಕುಡಿಯುವ ನೀರನ್ನು ಪಡೆಯಲು ಕೆಲವೊಂದು ಕುಟುಂಬಗಳು ಬಾವಿಯನ್ನು ನಿರ್ಮಿಸಿ ಸಹಕರಿಸಿದ್ದವು. ಬರಗಾಲ ಬಂದಾಗ ಮಂಜೇಶ್ವರ ಗ್ರಾಮ ಪಂಚಾಯತ್ ಬಾವಿಯನ್ನು ದುರಸ್ತಿಗೊಳಿಸಿ ಕುಡಿಯುವ ನೀರನ್ನು ಯೋಗ್ಯಕರವನ್ನಾಗಿ ಮಾಡಿಕೊಟ್ಟಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಂಜೇಶ್ವರ ಪರಿಸರಗಳಲ್ಲಿ ಇಂತಹ ಬಾವಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅದನ್ನು ಖಾಸಗಿ ಸ್ಥಳವೆಂದು ಹೇಳಿ ವಾಣಿಜ್ಯ ಉಪಯೋಗಕ್ಕೆ ಬಳಸುತ್ತಿದ್ದಾರೆಂಬುದಾಗಿ ಆರೋಪವಿದೆ. ಮಂಜೇಶ್ವರದ ಅಯ್ಯರ್ಕಟ್ಟೆ ಪೊಲೀಸ್ ಠಾಣಾ ಸಮೀಪ ಪ್ರದೇಶ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಇಂತಹ ಬಾವಿಗಳು ಕಂಡುಬರುತ್ತಿವೆ. ಇದನ್ನು ಯಾವುದೇ ಇಲಾಖೆ ದುರಸ್ತಿ ನಡೆಸದೆ ಪಾಳು ಬಿದ್ದಿವೆ. ಆದರೆ ಈ ಪೈಕಿ ಒಂದು ಬಾವಿಯನ್ನು ಈಗಾಗಲೇ ನೆಲಸಮ ಮಾಡಲಾಗಿದ್ದು ಈ ಬಗ್ಗೆ ಯಾರೂ ಧ್ವನಿ ಎತ್ತದೇ ಇರುವುದು ವಿಪರ್ಯಾಸ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಪಂಚಾಯತ್ ಏರಿಯಲ್ಲಿ ಒಂದು ಎಷ್ಟು ಕಾರಣ ಉಂಟು ಬಂದು ಮುಂದೆ ಸ್ಥಳ ಚಳಿ ವರೆ ಹೇಳ್ತೀನಿ ನನಗೆ ಇಪ್ಪ ಕುಡಿತಾನೆಲ್ಲ ಬರಲಿಲ್ಲ ಪೊಲೀಸ್ ಸ್ಟೇಷನ್ ಒಂದು ಬಂಗಾಳ ಸ್ಟೇಷನ್ ಒಂದು ಜಿಲ್ಲೆಯಲ್ಲಿ 30% ಬಾವಿಗಳು ಈಗಾಗಲೇ ಬತ್ತಿವೆ ಎಂದು ಭೂಗರ್ಭ ಜಲ ಇಲಾಖೆ ಹೇಳಿದೆ. ಕೊಳವೆ ಬಾವಿಗಳಿಗಿಂತ ಬಾವಿಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿರುವ ಜಿಲ್ಲಾಧಿಕಾರಿಯವರು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಜನರ ಉಪಯೋಗಕ್ಕಾಗಿ ಹಿಂದಿನ ಕಾಲದಲ್ಲಿ ನಿರ್ಮಿಸಿಕೊಡಲಾಗಿರುವ ಬಾವಿಗಳನ್ನು ಮುಚ್ಚಿಸುವುದನ್ನು ಗಮನಿಸಬೇಕಾಗಿದೆ. ಮುಚ್ಚುಗಡೆಗೊಳಿಸುತ್ತಿರುವ ಬಾವಿಗಳನ್ನು ಮರುಸ್ಥಾಪಿಸಬೇಕೆಂಬುದು ಇದೀಗ ಸ್ಥಳೀಯರ ಒತ್ತಾಯವಾಗಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮುಂದಾಳತ್ವದಲ್ಲಿ ಕಾನೂನು ಸಲಹೆಯನ್ನು ಮನೆ ಬಾಗಿಲಿಗೆ ತಲುಪಿಸುವ ಗುರಿಯೊಂದಿಗೆ ಮೊಬೈಲ್ ಅದಾಲತ್ ಆರಂಭಗೊಂಡಿತು. ಇದರ ಅಂಗವಾಗಿ ಸಿದ್ಧಗೊಳಿಸಲಾದ ಬಸ್ಸು ಜಿಲ್ಲೆಯಲ್ಲಿ ಪ್ರಯಾಣವನ್ನು ಆರಂಭಿಸಿತು. ಜಿಲ್ಲಾ ಕೋರ್ಟಿನ ಬಳಿಯಿಂದ ಆರಂಭಗೊಂಡ ಸಂಚರಿಸುವ ಲೋಕ ಅದಾಲತ್ಗೆ ಜಿಲ್ಲಾ ನ್ಯಾಯಾಧೀಶ ಮನೋಹರ್ ಕಿಣಿ ಫ್ಲಾಗ್ ಆಫ್ ಮಾಡುವ ಮೂಲಕ ಚಾಲನೆ ಇತ್ತು. പല സ്ഥലങ്ങളിലും സഞ്ചരിക്കുന്നതാണ്. കോടതികളുടെ തിരക്ക് കുറയ്ക്കാൻ മാത്രമല്ല നീതി ലഭിക്കാനുള്ള ചെലവ് കുറയ്ക്കാനും അസൗകര്യങ്ങൾ കുറയ്ക്കാനും വേണ്ടി ആവിഷ്കരിച്ച ഈ പദ്ധതി കാസർഗോഡിലെ ജനങ്ങൾ ഏറ്റുവാങ്ങുന്നതാണ്. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೋಮ್ಸ್ ಜೋಸೆಫ್, ನ್ಯಾಯಾಧೀಶರುಗಳಾದ ಶಶಿಕುಮಾರ್, ಮುಜೀಬ್ ರೆಹಮಾನ್, ಉಪನ್ಯಾಯಾಧೀಶ ಪಿ ಟಿ ಪ್ರಕಾಶ್, ಶ್ರೀಜಾ ಜನಾರ್ದನ, ಬಾಲಕೃಷ್ಣ, ಯಾಹಿಯಾ, ರಾಜ ತಟ್ಟಿಲ್, ಎಂ ಕೆ ನಿರ್ಮಲಾ, ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎಂ ಸಿ ಅಶೋಕ್ ಕುಮಾರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ತಿಂಗಳ 30ರ ತನಕ ಅದಾಲತ್ ಬಸ್ ಜಿಲ್ಲೆಯಲ್ಲಿ ಪ್ರಯಾಣ ನಡೆಸಲಿದೆ. ಕಾಸರಗೋಡು ಮಂಜೇಶ್ವರ ತಾಲೂಕುಗಳಲ್ಲಿ 23ನೇ ದಿನಾಂಕದವರೆಗೂ ಹಾಗೂ ಹೊಸದುರ್ಗ ವೆಳ್ಳರಿಕೊಂಡು ತಾಲೂಕುಗಳಲ್ಲಿ 24ರಿಂದ 30ರ ತನಕ ಸಂಚಾರ ನಡೆಸಲಿದೆ. ಈ ತಾಲೂಕುಗಳ ವಿವಿಧ ಕೇಂದ್ರಗಳಲ್ಲಿ ದೂರಿಗೆ ತೀರ್ಪು ಕಲ್ಪಿಸಲಿದೆ. ಮೊಬೈಲ್ ಅದಾಲತ್ನಲ್ಲಿ ಆಸ್ತಿ ವಿವಾದ, ದಾಂಪತ್ಯ ದೂರುಗಳು, ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಗದಿದ್ದ ವಿಷಯಕ್ಕೆ ಸಂಬಂಧಿಸಿದ ದೂರುಗಳು, ಬ್ಯಾಂಕ್ಗಳಿಗೆ ಸಂಬಂಧಿಸಿದ ದೂರುಗಳಿಗೆ ಕಾನೂನಾತ್ಮಕವಾಗಿ ತೀರ್ಪು ಕಲ್ಪಿಸಲಾಗುವುದು. ಮಳೆಗಾಲ ಪೂರ್ವ ಸೂಚಿ ಕಾರ್ಯ ಕಾಂಜಂಗಾಡು ನಗರಸಭೆಯ 39ನೇ ವಾರ್ಡಲ್ಲಿ ಜರುಗಿತು. ವಿದ್ಯಾರ್ಥಿಗಳ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೆ ತೆರಳಿ ವಿದ್ಯಾರ್ಥಿಗಳು ಮನೆ ಮಂದಿಗೆ ತಿಳುವಳಿಕೆಯನ್ನು ಮೂಡಿಸಿದರು. ಮಳೆಗಾಲ ಪೂರ್ವ ಸೂಚಿ ಕಾರ್ಯದಂಗವಾಗಿ ರಾಜ್ಯದಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಪ್ರತಿರೋಧ, ನವ ಕೇರಳದ ಸೃಷ್ಟಿ ಎಂಬ ಸಂದೇಶ ಸಾರಿ ಕಾರ್ಯಕ್ರಮಗಳನ್ನು ವಿವಿಧೆಡೆ ನಡೆಸಲಾಗುತ್ತದೆ. ಕಾಂಜಂಗಾಡು ನಗರಸಭೆಯ 39ನೇ ವಾರ್ಡ್ನಲ್ಲಿ ವಿದ್ಯಾರ್ಥಿಗಳ ಮುಂದಾಳತ್ವದಲ್ಲಿ ಪ್ರತಿ ಮನೆಗೆ ತೆರಳಿ ತಿಳುವಳಿಕಾ ಕಾರ್ಯವನ್ನು ನಡೆಸಲಾಯಿತು.
ಮಳೆಯಿಂದಾಗಿ ಬರುವ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹಾಗೂ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಮನೆಯವರಿಗೆ ತಿಳಿ ಹೇಳಲಾಯಿತು. ತದನಂತರ ಅದಕ್ಕೆ ಬೇಕಾಗಿ ಕೈಗೊಳ್ಳಬೇಕಾದ ಮುಂಜಾಗರೂಕತಾ ಕ್ರಮಗಳ ಬಗ್ಗೆ ತಿಳಿಸಿಕೊಡಲಾಯಿತು. ತ್ಯಾಜ್ಯ ಬೀಸಾಡದೆ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಲು ನಗರಸಭೆಯು ಶೇಖರಣಾ ಕಾರ್ಯವನ್ನು ಮಾಡುತ್ತಿದೆ. ವಾರ್ಡಿನ ತ್ಯಾಜ್ಯಗಳನ್ನು ವಾರ್ಡ್ ಕೌನ್ಸಿಲರ್ ಸಂತೋಷ್, ಕುಶಾಲ್ ನಗರ್ ಹಾಗೂ ಸಕ್ರಿಯ ಸಂಘಟನೆಗಳು ಸಹಿತ ಆಶಾ ಕಾರ್ಯಕರ್ತರು ಕುಟುಂಬಶ್ರೀ ಸದಸ್ಯರ ಮುಂದಾಳತ್ವದಲ್ಲಿ ವಿಲೇವಾರಿ ಕಾರ್ಯ ನಡೆಯುತ್ತಿದೆ. ಎಚ್ ಕೆ ದಾಮೋದರನ್, ಟಿ ಆರ್ ರಾಜೀವನ್, ಕೆ ಬೇಬಿ, ಟಿ ಮೀನಾಕ್ಷಿ, ವಿದ್ಯಾರ್ಥಿಗಳಾದ ನಂದನಾ, ರೇವತಿ, ಹೃದಯ, ಆದಿರ, ಅಶ್ವತಿ, ಶೀತಲ್ ಮೊದಲಾದವರು ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿದರು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಹಾಗೂ ಎಸಿ ಕಣ್ಣನ್ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಂಟಿ ಮುಂದಾಳತ್ವದಲ್ಲಿ ಚಿತ್ರರಚನೆ ಸ್ಪರ್ಧೆ ನಡೆಯಿತು. ಕಾಂಜಂಗಾಡಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆರ್ಟಿಸ್ಟ್ ವಿನೋದ್ ಅಂಬಲತರ ಚಾಲನೆ ಇತ್ತು. ರಾಜ್ಯ ಬಾಲಸತ್ಯ ಇನ್ಸ್ಟಿಟ್ಯೂಟ್ ಮೇಲಂಗೋಟ್ ಎಸಿ ಕಣ್ಣನ್ ನಾಯರ್ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಜಿಲ್ಲಾ ಲೈಬ್ರರಿ ಕೌನ್ಸಿಲ್ನ ಸಂಯುಕ್ತ ಮುಂದಾಳತ್ವದಲ್ಲಿ ಚಿತ್ರರಚನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು. ಮಧುರ ಮಾವಿನ ಹಣ್ಣಿನ ಕಾಲದ ಶೀರ್ಷಿಕೆಯನ್ನು ಆಧರಿಸಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಜಂಗಾಡ್ ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡರು. ಇವರೆಲ್ಲ 50 ಮೀಟರ್ನ ಉದ್ದದ ಕ್ಯಾನ್ವಾಸಲ್ಲಿ ಮಾವಿನ ಹಣ್ಣಿನ ಚಿತ್ರಗಳನ್ನು ಬಿಡಿಸಿದರು. ಮಧುರಿಕಂ ವರಗ ಎನ್ನ ಪರಿಪಾಡಿ ಐರಸ್ ಚಿತ್ರಕಲಾ ವಿದ್ಯಾಲಯವು ಕಾಂಜಂಗಾಟೆ ಎಲೈನ್ ಸ್ಟುಡಿಯೋವಾಣ ಸಂಘಟಿಸಿರಲದು. ಈ ವಿದ್ಯಾಲಯದಲ್ಲಿ 13 ಚಿತ್ರಕಲ ವಿದ್ಯಾರ್ಥಿಗಳು ಈ ಪರಿಪಾಡಿಯಲ್ಲಿ ಪಂಗಡಿಕೊಂಡರು. ವಿವಿಧ ಥರದ ಮಾವಿನ ಹಣ್ಣುಗಳ ಚಿತ್ರ ನೆರೆದವರನ್ನು ಮಂತ್ರಮುಗ್ಧಗೊಳಿಸಿದವು. ಪಿಜ್ಜಾ, ಬರ್ಗರ್ ಮೊದಲಾದ ಜಂಕ್ ಫುಡ್ಗಳ ಬಗ್ಗೆ ಮಾತ್ರ ತಿಳಿದಿರುವ ಇಂದಿನ ಯುವ ಪೀಳಿಗೆಗೆ ಮಾವಿನ ಹಣ್ಣಿನ ತರಾವಳಿಗಳ ಕುರಿತು ಹಾಗೂ ಅದರ ಆರೋಗ್ಯದ ರಹಸ್ಯಗಳ ಕುರಿತು ತಿಳಿಯಪಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆರ್ಟಿಸ್ಟ್ ವಿನೋದ್ ಅಂಬಲತರ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತರು. ಡಾಕ್ಟರ್ ಕೊಡಕಾಡ್ ನಾರಾಯಣ ಅಧ್ಯಕ್ಷತೆ ವಹಿಸಿದರು. ಸಚಿನ್ ರಾಜ್, ಆನಂದ್ ಬಾಬು, ಶಶಿಧರ್, ಸುನಿತಾ, ರಾಧಿಕಾ, ಉಷಾ ಮೊದಲಾದವರು ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿದರು. ರಾಷ್ಟ್ರೀಯ ಡೆಂಗಿ ಜ್ವರ ವಿರುದ್ಧ ದಿನವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಈ ಪ್ರಯುಕ್ತ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯ ಪಿರಿಯ ಸಾಮಾಜಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಉದುಮಾ ಶಾಸಕ ಕೆ ಕುಂಜರಾಮನ್ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು. ರಾಷ್ಟ್ರೀಯ ಡೆಂಗಿ ಜ್ವರದ ವಿರುದ್ಧ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಡೆಂಗಿ ಜ್ವರ ವಿರುದ್ಧ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯ ಪಿರಿಯ ಸಾಮಾಜಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಉದುಮಾ ಶಾಸಕ ಕೆ ಕುಂಜರಾಮನ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿಗೆ ಚಾಲನೆ ಇತ್ತು. ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಎಂ ಗೌರಿ ಅಧ್ಯಕ್ಷತೆ ವಹಿಸಿದರು. ಪುಲ್ಲೂರು ಪೆರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಎಸ್ ನಾಯರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಜಿಲ್ಲಾ ಮೆಡಿಕಲ್ ಆಫೀಸರ್ ಪಿ ದಿನೇಶ್ ಕುಮಾರ್ ವಿಷಯ ಮಂಡಿಸಿದರು. ಡಾಕ್ಟರ್ ಎ ಟಿ ಮನೋಜ್, ಪಿ ಕೃಷ್ಣ, ಟಿ ಬಿಂದು, ಉಷಾಚಂದ್ರ, ಕೆ ಕುಮಾರ್, ಪಿ ನಾರಾಯಣ, ಬಿ ಸುರೇಶ್, ಎಂ ಪಿ ಸುಬ್ರಹ್ಮಣ್ಯ, ಸಿ ರಾಧಾಕೃಷ್ಣ ಮೊದಲಾದವರು ಮಾತನಾಡಿದರು. ತರುವಾಯ ಡೆಂಗಿ ಜ್ವರ ಹಾಗೂ ಅದರ ನಿಯಂತ್ರಣಕ್ಕಿರುವ ಹಾದಿ ಎಂಬ ವಿಷಯದಲ್ಲಿ ತರಗತಿ ನಡೆಯಿತು. ಕಾಂಜಂಗಾಡಿನ ಜಿಲ್ಲಾಸ್ಪತ್ರೆ ಆರ್ಎಂಒ ಡಾಕ್ಟರ್ ವಿಜಿತ್ ಕೃಷ್ಣ ತರಗತಿಯನ್ನು ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡು ಕ್ಷೇತ್ರದ ನಕಲಿ ಮತದಾನವಾದ ಬೂತ್ಗಳಲ್ಲಿ ಭಾನುವಾರ ಮರು ಮತದಾನ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ. ಅಭ್ಯರ್ಥಿಗಳಿಂದ ಮತ್ತೆ ಆರಂಭಗೊಂಡ ಪ್ರಚಾರ ಕಾರ್ಯ. ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ತರಬೇತಿ ಶಿಬಿರ ಆರಂಭ. 2 ದಿನಗಳ ಕಾಲ ನಡೆಯುವ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ಮಿನಿ ಸಭಾಂಗಣದಲ್ಲಿ ಚಾಲನೆ. ಪೆರಿಯ ಅವಳಿ ಕೊಲೆ ಪ್ರಕರಣ ಬಂಧಿತ 8ನೇ ಆರೋಪಿ ಸಿಐಟಿಯು ಕಾರ್ಯಕರ್ತ ಸುಭೀಷನಿಗೆ 3 ದಿನಗಳ ಪೊಲೀಸ್ ಕಸ್ಟಡಿ. ಘಟನೆ ನಡೆದ ಸ್ಥಳಕ್ಕೆ ಕರೆದು ಇದು ಮಾಹಿತಿ ಕಲೆ ಹಾಕಿದ ಕ್ರೈಂ ಬ್ರಾಂಚ್ ತನಿಖಾ ತಂಡ. ಶಾಲೆ ಆರಂಭಕ್ಕೆ ಮೊದಲೇ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯಪುಸ್ತಕಗಳ ವಿತರಣೆ. 1 ವಾರದೊಳಗೆ ಪಠ್ಯಪುಸ್ತಕ ವಿತರಣೆ ಪೂರ್ಣಗೊಳ್ಳುವುದೆಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಹೇಳಿಕೆ. ಬಿಸಿಲ ಧಗೆಯಿಂದ ಮಂಜೇಶ್ವರ ಪರಿಸರ ಪ್ರದೇಶಗಳಲ್ಲಿ ಬರಿದಾಗಿವೆ ಜಲಸಂಪನ್ಮೂಲಗಳು. ಕೆಲವೆಡೆ ಕುಡಿಯಲು ನೀರಿಲ್ಲದೆ ಜನರ ಹಾಹಾಕಾರ. ಸಾರ್ವಜನಿಕ ಬಾವಿಯನ್ನು ದುರಸ್ತಿಗೊಳಿಸಲು ಸ್ಥಳೀಯರ ಒತ್ತಾಯ. ಜಿಲ್ಲೆಯಲ್ಲಿ ಕಳೆದ ದಿನ ಸಂಚರಿಸುವ ಲೋಕ ಅದಾಲತ್ ಪ್ರಯಾಣ ಆರಂಭ. 23ರ ತನಕ ಕಾಸರಗೋಡು ಮಂಜೇಶ್ವರ ತಾಲೂಕುಗಳಲ್ಲಿ ಮೊಬೈಲ್ ಅದಾಲತ್ ಪಯಣ.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.